ನಮಸ್ಕಾರ, ಈಗಿನ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ನಾನು ಸಂಗೀತಾ. ಮೊದಲಿಗೆ ಹೆಡ್ಲೈನ್ಸ್. ಕಲ್ಯಾಣ ಕರ್ನಾಟಕಕ್ಕೆ ಮೇಲಿಂದ ಮೇಲೆ ಅನ್ಯಾಯ. ನವೆಂಬರ್ 1ರಂದು ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಧ್ವಜಾರೋಹಣ. ರಾಜ್ಯ ಸರ್ಕಾರದ ವಿರುದ್ಧ ಗುಡುಗಿದ ಎಂಎಸ್ ಪಾಟೀಲ್ ನರಿಬೋಳ್. ಕಲಬುರಗಿ ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವರ ವಿರುದ್ಧ ಹೇಳಿಕೆ. ನಮ್ಮ ಸಮಾಜದವರು ನಮ್ಮ ಸಮಾಜದವರಿಗೆ ಟೀಕೆ ಮಾಡುವುದನ್ನು ಬಿಟ್ಟು ಬಿಡಿ. ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಗೌರವಾಧ್ಯಕ್ಷ ರಾಜು ವಾಡೇಕರ್ ಖಂಡನೆ. ಶಾಸಕ ಜಮೀರ್ ಅಹಮದ್ ಖಾನ್ ಅವರಿಗೆ ಲಘು ಹೃದಯಾಘಾತ. ತಕ್ಷಣ ಚಿಕಿತ್ಸೆಗಾಗಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲು. ಸದ್ಯ ವೈದ್ಯರು ಸ್ಟೆಂಟ್ ಅಳವಡಿಕೆ, ನಾಳೆ ಡಿಸ್ಚಾರ್ಜ್ ಆಗುವ ಸಾಧ್ಯತೆ. ಈಗ ವಾರ್ತೆಗಳ ವಿವರ. ಕಲ್ಯಾಣ ಕರ್ನಾಟಕಕ್ಕೆ ಮೇಲಿಂದ ಮೇಲೆ ಅನ್ಯಾಯ. ನವೆಂಬರ್ 1ರಂದು ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಧ್ವಜಾರೋಹಣ ಮಾಡಲಾಗುವುದು ಎಂದು ಸುದ್ದಿಗೋಷ್ಠಿಯಲ್ಲಿ ಎಂಎಸ್ ಪಾಟೀಲ್ ನರಿಬೋಳ್ ರಾಜ್ಯ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಕಲಬುರಗಿ ನಗರದಲ್ಲಿ ಹಮ್ಮಿಕೊಂಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಯಾವುದೇ ಸರ್ಕಾರವಾಗಲಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನಿರಂತರವಾಗಿ ಅನ್ಯಾಯ ಮಾಡುತ್ತಾ ಬಂದಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗಕ್ಕೆ 371 ಜೆ ಕಲಂ ಕೊಟ್ಟರು, ಇನ್ನೂ ಸಂಪೂರ್ಣವಾಗಿ ಜಾರಿಯಾಗಿಲ್ಲ. ನಮಗೆ ಸುಮಾರು 4 ಜನ ಶಾಸಕರು ಮತ್ತು ಒಬ್ಬರು ಎಂಎಲ್ಸಿ ಇದ್ರೂ ಸಚಿವ ಸ್ಥಾನ ದೊರಕಲಿಲ್ಲ. ಈ ವಿಷಯ ಒಂದು ಕಡೆಯಾದರೆ ಕಲಬುರಗಿ ಉಸ್ತುವಾರಿ ಸಚಿವರು ಗೋವಿಂದ ಕಾರಜೋಳ ಅವರಿಗೆ KKRDB ಅಧ್ಯಕ್ಷರಾಗಿ ಮಾಡಿದ್ದು ಉಗ್ರವಾಗಿ ಖಂಡಿಸುತ್ತೇವೆ. ಉಮೇಶ್ ಕತ್ತಿ ಅವರು ಉತ್ತರ ಕರ್ನಾಟಕವನ್ನ ಪ್ರತ್ಯೇಕವಾಗಿ ಮಾಡಿ ಉಮೇಶ್ ಕತ್ತಿ ಅವರು ಸಿಎಂ ಆಗುವ ಕನಸು ಇರಬಹುದು, ಆದರೆ ನಾವು ಉತ್ತರ ಕರ್ನಾಟಕಕ್ಕೆ ಪ್ರತ್ಯೇಕ ಯಾವತ್ತೂ ಬೆಂಬಲಿಸುವುದಿಲ್ಲ. ಕಲ್ಯಾಣ ಕರ್ನಾಟಕಕ್ಕೆ ಮಾತ್ರ ಪ್ರತ್ಯೇಕ ರಾಜ್ಯವಾಗಿ ಮಾಡುತ್ತೇವೆ. ರಾಜ್ಯ ಸರ್ಕಾರದ ವಿಫಲದ ಎಲ್ಲಾ ಕಾರ್ಯಚಟುವಟಿಕೆಗಳನ್ನ ಪ್ರತಿಯೊಂದು ಹಳ್ಳಿ ಹಳ್ಳಿಗೆ ಮುಟ್ಟಿಸಿ ಉಗ್ರ ಹೋರಾಟ ಮಾಡುವ ಮೂಲಕ ಕಲ್ಯಾಣ ಕರ್ನಾಟಕ ರಾಜ್ಯ ನಿರ್ಮಿಸುತ್ತೇವೆ ಎಂದು ಎಂಎಸ್ ಪಾಟೀಲ್ ನರಿಬೋಳ್ ಅವರು ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಿತಾಸಕ್ತಿ ಇದೆ, ಆದ್ರೆ ಈ ಭಾಗದ ಪ್ರದೇಶದ ಹಿತಾಸಕ್ತಿ ಕಡೆಗಣಿಸಿ ಅವರು ಸ್ವಹಿತಾಸಕ್ತಿಗೆ ಒಂದು ಹೆಚ್ಚಿನ ಒಂದು ಟೈಮ್ ಕೊಡೋದ್ರಿಂದ, ಹೆಚ್ಚಿನ ಆಸಕ್ತಿ ವಹಿಸೋದ್ರಿಂದ ಈ ಭಾಗ ಕಡೆಗಣಿಸ್ತಾ ಇದ್ದಾರೆ. ಮೈಸೂರು ಭಾಗ ಕರ್ನಾಟಕದವರು ಮತ್ತು ಮಂಗಳೂರು ಕರ್ನಾಟಕದವರು. ಇವತ್ತು ದಿವಸ ಕಲ್ಯಾಣ ಕರ್ನಾಟಕ ಸುಮಾರು 48 ಶಾಸಕರಲ್ಲಿ ಹಲವಾರು MLCಗಳಿದ್ರು ಕೂಡ ಒಂದು ಸಚಿವ ಸ್ಥಾನವನ್ನು ನೀಡಿದ್ದಾರೆ. ಅದು ಕೆಲಸಕ್ಕೆ ಬರದ ಖಾತೆಯನ್ನು ನೀಡಿ ಈ ಭಾಗದ ಜನತೆಗೆ ಅವಮಾನ ಮಾಡಿದೆ ಈ ಸರ್ಕಾರ. ಯಾವುದೇ ಸರ್ಕಾರ ಬರಲಿ, ಯಾರೇ ಮುಖ್ಯಮಂತ್ರಿಗಳಾಗಲಿ, ಕಲ್ಯಾಣ ಕರ್ನಾಟಕವನ್ನು ಒಂದು ತುಳಿತ ನಿರ್ಲಕ್ಷ್ಯ ಮಾಡೋದು ಇವರು ಒಂದು ಉದ್ದೇಶ, ಮೇನ್ ಅಜೆಂಡಾ ಆಗಿಬಿಟ್ಟಿದೆ. ಆ ದೃಷ್ಟಿಯಿಂದ ನಾವು ಇಲ್ಲಿ ತನಕನೂ ಕೂಡ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಬೇಕಾದ್ರೆ ಪ್ರತ್ಯೇಕ ರಾಜ್ಯ ಆದರೆ ಸಾಧ್ಯ ಅಂತೇಳಿ ನಾವು ಪ್ರತಿಯೊಂದು November 1ಕ್ಕೆ ನಾವು ಧ್ವಜಾರೋಹಣ ಮಾಡ್ತಾ ಇದ್ದೀವಿ. ಈ ಬಾರಿನೂ November 1ರಂದು ಬೆಳಗ್ಗೆ 6:45ಕ್ಕೆ 6:50ಕ್ಕೆ ಕಲಬುರಗಿಯಲ್ಲಿ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯದ ಧ್ವಜಾರೋಹಣ ಮಾಡೋ ಮುಖಾಂತರ ಏನು ತೆಲಂಗಾಣ ಮಾದರಿ ಹೋರಾಟ ಪ್ರಾರಂಭ ಮಾಡಬೇಕು, ಜನರಲ್ಲಿ ಜಾಗೃತಿಗೊಳಿಸಬೇಕು. ಮುಂದಿನ ದಿನಗಳಲ್ಲಿ ಪ್ರತ್ಯೇಕ ರಾಜ್ಯಕ್ಕಾಗಿ ಒಂದು ಜನಾಂದೋಲನ ರೂಪಿಸುವ ನಿಟ್ಟಿನಲ್ಲಿ ಈ ಒಂದು ಕೆಲಸ ನಾವು ಮಾಡಬೇಕಾಗಿರೋದ್ರಿಂದ November 1ರ ಪ್ರತ್ಯೇಕ ರಾಜ್ಯ ಧ್ವಜಾರೋಹಣ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ, ಇವತ್ತು ದಿವಸ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ಅಧ್ಯಕ್ಷರಾಗಬೇಕಾದ್ರೆ ಕಲ್ಯಾಣ ಕರ್ನಾಟಕದವರೇ ಇರಬೇಕು ಅಂತೇಳಿ ಅವನ್ನ 370 ಆದಾಗ ಆಗಿದೆ. ಆದರೆ ಇವತ್ತು ದಿವಸ ಮುಂಬೈ ಕರ್ನಾಟಕದವರನ್ನು ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಕಲಬುರಗಿ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಗೋವಿಂದ ಕಾರಜೋಳರನ್ನು ನೇಮಕ ಮಾಡ್ತಾ ಇರೋದು, ಇದು ಖಂಡನೆ, ಉಗ್ರವಾಗಿ ಖಂಡಿಸ್ತಾ ಇದ್ದೇವೆ. ಈ ಕಲ್ಯಾಣ ಕರ್ನಾಟಕದವರನ್ನು ಬಿಟ್ಟು ಮುಂಬೈ ಕರ್ನಾಟಕದವರು ಏನಾದರೂ ಅಧ್ಯಕ್ಷರನ್ನಾಗಿ ಮಾಡಿದ್ದೆ ಆದರೆ ನಾವು ಕಲಬುರಗಿ ಪಟೇಲ್ ಸರ್ಕಲ್ಲಿ ಆರಿಸಬೇಕಾಗಿದ್ದ ಧ್ವಜವನ್ನು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮೇಲೆ ಆರಿಸಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ರಾಜ್ಯ ಸರ್ಕಾರ ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ಮುಂಬೈ ಈ ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ರಾಜು ಬಂಡೆ, ವಿನೋದ್ ಕುಮಾರ್ ಜನೇವರ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಹಿರಿಯ ಕವಿ ಪ್ರೊಫೆಸರ್ ರವೀಂದ್ರ ಕರ್ಜಗಿಯವರ ಅನ್ವಯ ಕಾವ್ಯ ಸಂಪುಟ ಕೃತಿ ಜನಾರ್ಪಣೆ ಕಾರ್ಯಕ್ರಮ ಕಲಬುರಗಿ ನಗರದ ವಿಜ್ಞಾನ ಕೇಂದ್ರದಲ್ಲಿ ಹಮ್ಮಿಕೊಳ್ಳಲಾಯಿತು. ಕಲಬುರಗಿ ನಗರದ ವಿಜ್ಞಾನ ಕೇಂದ್ರದಲ್ಲಿ ಹಮ್ಮಿಕೊಂಡಿರುವ ಕಲಬುರಗಿ ಸಾಂಸ್ಕೃತಿಕ ಪ್ರತಿಷ್ಠಾನ ಕಲಬುರಗಿ ಸಂಸ್ಕೃತಿ ಪ್ರಕಾಶನ ಸೇಡಂ ಪ್ರಕಟಿಸಿರುವ ಹಿರಿಯ ಕವಿ ಪ್ರೊಫೆಸರ್ ರವೀಂದ್ರ ಕರ್ಜಗಿಯವರ ಅನ್ವಯ ಕಾವ್ಯ ಸಂಪುಟ ಕೃತಿಯನ್ನು ಅತಿಥಿ ಗಣ್ಯರು ಸೇರಿ ಲೋಕಾರ್ಪಣೆ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ವಾದಿರಾಜ್ ವ್ಯಾಸಮುದ್ರ, ಡಾಕ್ಟರ್ ವಾಸುದೇವ್ ಅಗ್ನಿಹೋತ್ರಿ, HR ಶ್ರೀಶ, ಪ್ರೊಫೆಸರ್ ಹೇಮಂತ್ ಕೊಲ್ಲಾಪುರ್, ಪ್ರಭಾಕರ್ ಜೋಶಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಕಲಬುರಗಿ ನಗರದ ಬ್ರಹ್ಮಪುರ್ ಬಡಾವಣೆಯ ರಾಮಮಂದಿರ್ ಬಳಿ ವೈದ್ಯ ಡಾಕ್ಟರ್ ಅಲೋಕ್ ಕುಮಾರ್ ಪಾಟೀಲ್ ಅವರಿಂದ ಉಚಿತವಾಗಿ ಮೂಳೆ ಅಸ್ಥಿ ಸಾಂದ್ರತಾ ಮಾಪಕ ತಪಾಸಣಾ ಚಿಕಿತ್ಸಾ ಶಿಬಿರ ರಾಮಚಂದ್ರ ರೆಡ್ಡಿಯವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ನಗರದ ಬ್ರಹ್ಮಪುರ್ ಬಡಾವಣೆಯ ರಾಮ ಮಂದಿರ ಆವರಣದಲ್ಲಿ ಖ್ಯಾತ ವೈದ್ಯರಾದ ಡಾಕ್ಟರ್ ಅಲೋಕ್ ಕುಮಾರ್ ಪಾಟೀಲ್ ಅವರು ಬಡಜನರಿಗೆ ಉಚಿತವಾಗಿ ಮೂಳೆ ಅಸ್ಥಿ ಸಾಂದ್ರತಾ ಮಾಪಕ ತಪಾಸಣೆ ಚಿಕಿತ್ಸಾ ಶಿಬಿರದಲ್ಲಿ ಜನರಿಗೆ ಚಿಕಿತ್ಸೆ ನೀಡಿ ಕಾರ್ಯಕ್ರಮದ ಉದ್ದೇಶ ಕುರಿತು ಮಾತನಾಡಿದರು. ಕೇಳ್ಕೊಂಡ್ರು ಏನತ್ತೆ ಅಂದ್ರೆ, ಅವ್ರೆ
ಡಾಕ್ಟರ್ ಅವರೇ, ನೀವು ಇಂಥ ಒಂದು ಕಾರ್ಯಕ್ರಮ ನಮ್ಮ ಬಡಾವಣೆಯಲ್ಲಿ ತಾವು ನೆರವೇರಿಸಬೇಕು. ಯಾಕಂದರೆ ಇಲ್ಲಿನ ಜನರಿಗೆ ಭಾಳಷ್ಟು ಒಂದು ಹಿರಿಯರಿದ್ದಾರೆ, ಅವರಿಗೆ ಒಂದು ಯಾವುದು ಆರೋಗ್ಯ ಒಂದು ಸೂಕ್ತವಾಗಿ ಅವರಿಗೆ ಮೆಡಿಕಲ್ ಚೆಕಪ್ ಆಗಲಿ ಮಾಡಿಸ್ಕೊಳ್ಳೋಕೆ ಸಹಕಾರ ಸಿಗಲ್ಲ. ಆದ ಕಾರಣ ತಾವು ಇಲ್ಲಿ ಒಂದು ಉಚಿತ ಕ್ಯಾಂಪ್ ಒಂದು ಹೊಂದ್ಕೊಳ್ಬೇಕಂತಂದು ವಿನಂತಿ ಮಾಡಿದ್ರು. ಆ ಮೇರೆಗೆ ಅವರು ಮನವಿ ಮಾಡೋ ಮುಖಾಂತರ ಕೇಳಿಕೊಂಡ್ರು. ಅದಕ್ಕಾಗಿ ಇವತ್ತಿನ ದಿವಸ ನಾವು ಇಲ್ಲಿ ನೆರವೇರಿಸ್ತೈತಿ. BMD ಅಂದ್ರೆ ಬೋನ್ ಮಿನರಲ್ ಡೆನ್ಸಿಟಿ ಏನತ್ತೆ ಅಂದ್ರೆ ತಾವು ತಿಳ್ಕೊಬೋದು. ಫಸ್ಟ್ ಆಫ್ ಆಲ್ BMD ಬೋನ್ ಮಿನರಲ್ ಡೆನ್ಸಿಟಿ ಅಂದ್ರೆ ಇವತ್ತಿನ ನಾವು ಇದು ಏನು ಚೆಕಪ್ ಮಾಡಲಿಕ್ಕೆ ಇದು ತಾವು ಹೊರಗಡೆ ಹೋಗಿ ಚೆಕಪ್. ಉಚಿತ ತಪಾಸಣೆಯ ರೂವಾರಿಯಾಗಿರುವ BJPಯ ಯುವ ನಾಯಕ ರಾಮಚಂದ್ರ ರೆಡ್ಡಿ ಅವರು ಮಾತನಾಡಿ, ಉಚಿತ ಚಿಕಿತ್ಸೆ ನೀಡುವ ಉದ್ದೇಶ ಬಡ ಜನರಿಗೆ ಉಚಿತವಾಗಿ ಚಿಕಿತ್ಸೆ ನೀಡುವುದಾಗಿದೆ. ಹೀಗೆ ಮುಂದಿನ ದಿನಗಳಲ್ಲಿ ಪ್ರತಿ ಒಂದು ತಿಂಗಳ ಮೊದಲನೇ ರವಿವಾರದಂದು ಉಚಿತ ಚಿಕಿತ್ಸೆ ನೀಡುವ ವ್ಯವಸ್ಥೆ ಮಾಡಲಾಗುವುದು ಎಂದು ತಿಳಿಸಿದರು. ಜಾಯಿಂಟ್ ಪೇನ್ ಜಾಸ್ತಿ ಇರೋದ್ರಿಂದ ಇಲ್ಲಿ ನಾವು ಅಲೋಕ್ ಪಾಟೀಲ್ ಡಾಕ್ಟರ್ ಅವ್ರಿಗೆ ಮಾತಾಡಿ ಅವರು ಟೈಮ್ ಕೊಟ್ಟು ಇಲ್ಲೊಂದು ಹೆಲ್ತ್ ಕ್ಯಾಂಪ್ ಮಾಡಂಬ್ರಿ ಅಂತಂದರು. ಆಯ್ತು ರೀ ಅಂತೇಳಿ ನಾವು ಆ ಟೈಪ್ ಟೈಮ್ ತೊಗೊಂಡು ಇಲ್ಲೊಂದು ಉಚಿತ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿವಿ ಬ್ರಹ್ಮಪುರದ ರಾಮ ಮಂದಿರ ಬಡಾವಣೆಯಲ್ಲಿ. ಈ ನೆಕ್ಸ್ಟ್ ಮಂತ್ ನಾವು ಬ್ರಹ್ಮಪುರದ ಎಲ್ಲ ಬಡಾವಣೆ ಪ್ರತಿ ತಿಂಗಳು ಒಂದು ಸಂಡೇ, ಪ್ರತಿ ಫಸ್ಟ್ ಸಂಡೇ ಎಲ್ಲ ವಾರ್ಡ್ನಲ್ಲಿ ಒಂದೊಂದು ಕಾರ್ಯಕ್ರಮ ಮಾಡಬೇಕಂತ ವಿಚಾರ ಮಾಡೀವಿ. ಈಗ ಎಲ್ಲೆಲ್ಲಿ ನಮ್ಮ ಕಾರ್ಯಕರ್ತರ ಅಲ್ಲೆಲ್ಲ ಕಾರ್ಯಕ್ರಮಗಳು ಹಮ್ಮಿಕೊಳ್ತೇವೆ. ಇಲ್ಲಿ ಸುಮಾರು 150 ಪೇಷಂಟ್ಸ್ಗಳು ಆಗಿದ್ದಾರೆ ರೀ, ಇನ್ನೂ ಬರ್ಲತ್ತಾರ. ಸಾಯಂಕಾಲ ತನಕ ಒಂದು 200-250 ಪೇಷಂಟ್ ಆಗ್ಬೋದು ಅಂತ ನಮ್ಮ ವಿಚಾರ. ನನ್ನ ಹೆಸರು ರಾಮು ರೆಡ್ಡಿ ಅಂತೇಳಿ, BJPಯ ಕಾರ್ಯದರ್ಶಿ, ವಾರ್ಡ್ ನಂಬರ್ 42. ಈ ಕಾರ್ಯಕ್ರಮದಲ್ಲಿ ಸಿದ್ದು ಬಡ್ಜಿ, ಶ್ರೀನಿವಾಸ್, ಶಿವಗುಪ್ಪ ಕಲಶೆಟ್ಟಿ, ಯಶವಂತ್ ಗಚ್ಚಿಮನಿ, ಪ್ರಮೋದ್ ರೆಡ್ಡಿ, ಸಚಿನ್ ಬನ್ನಿ ಸೇರಿದಂತೆ ಅನೇಕ ಬಡಾವಣೆಯ ಜನರು ಪಾಲ್ಗೊಂಡಿದ್ದರು. ಅಲ್ಲಂಪ್ರಭು ಸಂಸ್ಥಾನ ಪೀಠದ ಪೂಜ್ಯ ಮಲ್ಲಣ್ಣಪ್ಪ ಮಹಾಸ್ವಾಮಿಗಳ 58ನೇ ಜನ್ಮದಿನೋತ್ಸವ, ತುಲಾಭಾರ ಹಾಗೂ ಯಾತ್ರಿ ನಿವಾಸದ ಕಟ್ಟಡ ಲೋಕಾರ್ಪಣೆ ಅದ್ದೂರಿಯಾಗಿ ಜರುಗಿತು. ಶಹಬಾದ್ ತಾಲೂಕಿನ ತೊನ್ಸಳಿ ಗ್ರಾಮದಲ್ಲಿ ನಿರ್ಮಿಸಲಾದ ಯಾತ್ರಿ ನಿವಾಸ ಕಟ್ಟಡ ಲೋಕಾರ್ಪಣೆಯನ್ನ ಮಾಜಿ ಸಚಿವರಾದ ಪ್ರಿಯಾಂಕರ್ಗೆ, ಅಭಿನವ ಸಿದ್ದಲಿಂಗ ಶಿವಾಚಾರ್ಯರು, ಸೋಮಶೇಖರ್ ಶಿವಾಚಾರ್ಯರು, ತಿಪ್ಪಣ್ಣಪ್ಪ ಕಮಕ್ನೂರ್ ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಅಲ್ಲಂಪ್ರಭು ಸಂಸ್ಥಾನ ಪೀಠದ ಪೂಜ್ಯ ಮಲ್ಲಣ್ಣಪ್ಪ ಮಹಾಸ್ವಾಮಿಗಳ 58ನೇ ಜನ್ಮದಿನೋತ್ಸವವಾಗಿ ತುಲಾಭಾರ ಹಾಗೂ ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ಪ್ರಿಯಾಂಕರ್ಗೆ, ಅಭಿನವ ಸಿದ್ದಲಿಂಗ ಶಿವಾಚಾರ್ಯರು, ಸೋಮಶೇಖರ್ ಶಿವಾಚಾರ್ಯರು, ತಿಪ್ಪಣ್ಣಪ್ಪ ಕಮಕ್ನೂರ್, ಭೀಮಣ್ಣ ಸಾಲಿ, ಶಿವಾನಂದ ಪಾಟೀಲ್ ಇನ್ನೂ ಅನೇಕರು ಇದ್ದರು. ಲಾರಿ ಹಾಯ್ದು 6 ತಿಂಗಳ ಮಗು ಹಾಗೂ ತಾಯಿ ರಸ್ತೆ ಮೇಲೆ ನರಳಾಡಿ ಮೃತಪಟ್ಟ ಹೃದಯ ವಿದ್ರಾಹಕ ಘಟನೆ ಆಳಂದ ತಾಲೂಕಿನ ಜಳಕಿ ಗ್ರಾಮದ ಬಳಿ ನಡೆದಿದೆ. ಜಳಕಿ ಗ್ರಾಮದ ಸುರೇಖಾ 25 ವರ್ಷ ವಯಸ್ಸು ಹಾಗೂ ಆಕೆಯ 6 ತಿಂಗಳ ಮಗು ಸಾವನ್ನಪ್ಪಿದ ದುರ್ದೈವಿಯಾಗಿದ್ದಾರೆ. ತಾಯಿ ಮಗು ಸೇರಿ ಗ್ರಾಮಕ್ಕೆ ತೆರಳಲೆಂದೇ ರಸ್ತೆ ದಾಟುವಾಗ ಯಮನ ರೀತಿಯಲ್ಲಿ ಬಂದ ಲಾರಿ ಮುದ್ದು ಕಂದಮ್ಮನ ಜೊತೆ ತಾಯಿ ಮೇಲೆ ಹರಿದಿದೆ. ಇನ್ನೊಂದು ಹೆಜ್ಜೆ ದಾಟಿದ್ರೆ ಮಗುವಿನ ಮುದ್ದಾದ ನಗು ನೋಡುತ್ತಾ ನಲಿಯ ಬಿಕ್ಕಿದ್ದ ತಾಯಿ ಒಂದು ಕಡೆಯಾದ್ರೆ ಅರ್ಧ ತುಂಡಾಗಿ ಬಿದ್ದಿದ್ದ ಏನೂ ಅರಿಯದ ಕೂಸು ಮತ್ತೊಂದೆಡೆ. ಎಲ್ಲರೂ ತನ್ನ ಏಕೆ ನೋಡುತ್ತಿದ್ದಾರೆ ಎಂದು ತಿಳಿಯದೆ ಎತ್ತಿಕೊಳ್ಳುವಂತೆ ಕೈ ಮಾಡುತ್ತಿತ್ತು. ಮಗನೇ ನೋಡು ಅನ್ನೋ ತಂದೆ ಆಕ್ರಂದನ ಮುಗಿಲು ಮುಟ್ಟುವಂತಿತ್ತು.
ಹೋಯಿತು. ಇತ್ತ ಮಗುವನ್ನ ನೋಡುತ್ತಾ ಪಕ್ಕದಲ್ಲೇ ಮಲಗಿದ್ದ ತಾಯಿ ಏನು ಮಾಡದ ಪರಿಸ್ಥಿತಿಯಲ್ಲಿ ಜೀವನ್ ಮರಣದ ಜೊತೆ ಹೋರಾಟ ನಡೆಸುತ್ತಿದ್ದಳು. ತಾಯಿಯ ತಲೆಗೆ ಬಲವಾದ ಪೆಟ್ಟಾಗಿದ್ದು ಮಗುವಿನ ಅರ್ಧ ಶರೀರ ತುಂಡಾಗಿ ಮಗು ನರಳಾಡಿ ಕೊನೆಗೂ ಬದುಕುಳಿಯಲಿಲ್ಲ. ತಾಯಿಯನ್ನ ತಕ್ಷಣ ಜಿಲ್ಲಾಸ್ಪತ್ರೆಗೆ ಸಾಗಿಸಲು ಯತ್ನಿಸಿದ್ರು, ಯಾವುದೇ ಪ್ರಯೋಜನವಾಗಿಲ್ಲ. ಈ ಕುರಿತು ಆಳಂದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವರ ವಿರುದ್ಧ ಹೇಳಿಕೆ ನೀಡಿ ಬೇಜವಾಬ್ದಾರಿತನವನ್ನ ಪ್ರದರ್ಶಿಸಿ ಕಾಂಗ್ರೆಸ್ನ ಏಜೆಂಟರ ತರ ನೀವು ಕೆಲಸ ಮಾಡಿದ್ದೀರಿ, ನಮ್ಮ ಸಮಾಜದವರು ನಮ್ಮ ಸಮಾಜದವರಿಗೆ ಟೀಕೆ ಮಾಡುವುದನ್ನ ಬಿಟ್ಟು ಬಿಡಿ ಎಂದು ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಗೌರವ ಅಧ್ಯಕ್ಷ ರಾಜು ವಾಡೇಕರ್ ಉಗ್ರವಾಗಿ ಖಂಡಿಸಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ಜಿಲ್ಲೆಗೆ ಆಗಮಿಸಿದ ರಾಜ್ಯದ ಉಪಮುಖ್ಯಮಂತ್ರಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಗೋವಿಂದ ಕಾರಜೋಳ ಅವರ ವಿರುದ್ಧ ಇಲ್ಲಸಲ್ಲದ ಮಾತುಗಳನ್ನು ಆಡಿರುವ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಕಾರ್ಯಾಧ್ಯಕ್ಷ ದಶರಥ್ ಕಲಗುರ್ತಿ ಅವರ ಧೋರಣೆಯನ್ನು ಉಗ್ರವಾಗಿ ಖಂಡಿಸುವುದಾಗಿ ಹೇಳಿದರು. ಕಾಂಗ್ರೆಸ್ ಏಜೆಂಟ್ ತರ ನೀವು ಕೆಲಸ ಮಾಡ್ತಿದ್ರಿ ಸಮಾಜದಲ್ಲಿ, ಇದು ಬಹಳ ಕೆಟ್ಟ ವಿಷಯ. ಬೇರೆ ಮಾಡ್ರಿ, ನೀವು ನಮ್ಮ ಸಮಾಜದವರು ನಮ್ಮ ಸಮಾಜದವ್ರಿಗೆ ಟೀಕೆ ಮಾಡೋದು ಬಿಟ್ಬಿಡ್ರಿ. ಯಾಕೆ ನಿಮ್ಗೆ ಸೇರ್ತಾ ಇಲ್ಲ, ನಿಮ್ಗೆ ಆಗ್ತಾ ಇಲ್ಲ, ಅವ್ರು ಮಾಡೋ ಕೆಲಸ ನಿಮ್ಗೆ ಗೊತ್ತಾಗ್ತಾರೆ. ಎಷ್ಟು ಕೆಲಸ ಮಾಡಿದ್ದಾರೆ ಅವ್ರು ಗೊತ್ತಿಲ್ಲ. ಬಂದಾಗ ಉಸ್ತುವಾರಿಯಾಗಿ ಯಾರಾದ್ರು 2 ದಿವಸ ಬಂದಿಲ್ಲಿ ಭೇಟಿ ಕೊಟ್ಟರೆ, ನಾನು ಗುಲ್ಬರ್ಗಾದಲ್ಲೇ ಇದ್ದಂಥ ಉಸ್ತುವಾರಿ ಮಿನಿಸ್ಟರ್ 2 ದಿನ ಯಾವಾಗಲೂ ಕೊಟ್ಟಿಲ್ಲ ಭೇಟಿ. ಈ ಊರಿಂದ ಬಂದ ನಮ್ಮ ಗೋವಿಂದ ಕಾರ್ಯಗಳು 2 ದಿನ ಇದೇ ಇದ್ದು ಎಲ್ಲ ಜನ ಸಮಸ್ಯೆಗಳು ಪರಿಹಾರ ಮಾಡಿದ್ದಾರೆ. ಎಲ್ಲ ಏನು ಅವ್ರಿಗೆ ಬೇಕು ಎಲ್ಲರಿಗೂ ಇಮಿಡಿಯೇಟ್ ಇದು ಮಾಡಿದ್ರೆ ನಿಮ್ಗೆ ಯಾಕೆ ಹೊಟ್ಟೆವರಿ ಆಗುತ್ತೆ? ನೀವು ಕಾಂಗ್ರೆಸ್ ಏಜೆಂಟ್ ಇದ್ರೆ ಅಥವಾ ಕಾಂಗ್ರೆಸ್ ಮಾಡಿಬಿಡ್ರಿ. ಇಂಥವೆಲ್ಲ ಇನ್ನೊಂದ್ಸಲ ನಾವು ಇದು ಮಾಡ್ಕೊಲ್ಲ, ಮತ್ತು ಈ ಥರ ಮಾಡಿದ್ರೆ ನಾವು ಹೋರಾಟ ಮಾಡಕ್ಕೆ ತಯಾರಿದ್ವಿ. ಈ ಸಂದರ್ಭದಲ್ಲಿ ವಿಜಯಕುಮಾರ್ ಅಡ್ಕಿ, ದೇವೇಂದ್ರ ಕೆನಾದ, ರಾಜು ಹಸನೂರ್, ಸುಶೀಲ್ ಕುಮಾರ್ ಕಾಂಬಳೆ, ರಾಕೇಶ್ ವಾಡೇಕರ್, ಮಧುಕರ್ ಕಾಂಬಳೆ, ನಾಗೇಶ್ ಇತರರು ಇದ್ದರು. ದೃಶ್ಯ ಬೆಳಕು ಸಾಂಸ್ಕೃತಿಕ ಸಂಸ್ಥೆ ಕಲಬುರಗಿ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರ ಸಹಯೋಗದೊಂದಿಗೆ ಮಹಾತ್ಮ ಗಾಂಧೀಜಿ ಕುರಿತು ರಚನೆಗೊಂಡ ಚಿತ್ರ ಶಿಲ್ಪಕಲಾಕೃತಿಗಳ ಪ್ರದರ್ಶನ ಮತ್ತು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಕಲಬುರಗಿಯ ಕಲಾಮಂಡಳದಲ್ಲಿ ಜರುಗಿತು. ಕಲಬುರಗಿ ನಗರದ ಕಲಾಮಂಡಳದಲ್ಲಿ ಆಯೋಜಿಸಿದ ಮಹಾತ್ಮ ಗಾಂಧೀಜಿ ಕುರಿತು ರಚನೆಗೊಂಡ ಚಿತ್ರ ಶಿಲ್ಪ ಕಲಾಕೃತಿಗಳ ಪ್ರದರ್ಶನ ಮತ್ತು ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಾಹಿತಿಗಳಾದ ಡಾಕ್ಟರ್ ಸೂರ್ಯಕಾಂತ ಸುಜಾತ, ಗಾಂಧೀಜಿಯವರ ಮುಖ್ಯ ಉದ್ದೇಶ ಏನಾಗಿತ್ತು? ಹಿಂದೂ ಮತ್ತು ಮುಸ್ಲಿಮರ ಬಾಂಧವ್ಯ ಗಾಢವಾಗಬೇಕು ಅಂತ. ಅದಕ್ಕೆ ಇಡೀ ಭಾರತದ ಜನ ಆ ಗಳಿಗೆಯಲ್ಲಿ ಒಪ್ಪಿಕೊಳ್ಳುವುದಕ್ಕೆ ಸಿದ್ಧರಾಗುವಷ್ಟು ಗಾಂಧೀಜಿ ತಮ್ಮ ತತ್ವಕ್ಕೆ ಬದ್ಧರಾಗಿದ್ರು ಅನ್ನುವುದನ್ನ ಲೇಖಕರು ಈ ಕೃತಿಯಲ್ಲಿ ದಾಖಲಿಸುತ್ತಾರೆ ಎಂದು ಹೇಳಿದರು. ಅವರು ಮಾಡುವ ಉಪವಾಸ ಜನಹಿತಕ್ಕೆ ಅಂತ ನಂಬಿಕೊಂಡು ಅರ್ಥ ಮಾಡಿಕೊಂಡಿರೋ ಜನ ಅವರಿಗೆ ಬೆಂಬಲವಾಗಿ ನಿಂತ್ಕೊಳ್ತಾರೆ. ಉಪವಾಸಕ್ಕೆ ತುಂಬಾ ಸ್ಫೂರ್ತಿಯನ್ನ ಕೊಟ್ಟು ಅವರ ಗಾಂಧೀಜಿ ಉದ್ದೇಶ ಏನಿತ್ತು, ಹಿಂದೂ ಮುಸ್ಲಿಂ ಬಾಂಧವ್ಯ ಗಾಢವಾಗಬೇಕು ಅಂತ, ಅದಕ್ಕೆ ಇಡೀ ಭಾರತದ ಜನ ಆ ಗಳಿಗೆಯಲ್ಲಿ ಒಪ್ಪಿಕೊಳ್ಳೋದಕ್ಕೆ ಸಿದ್ಧರಾಗುವಷ್ಟು ಗಾಂಧೀಜಿ ತಮ್ಮ ತತ್ವಕ್ಕೆ ಬದ್ಧರಾಗಿದ್ದರು ಅನ್ನೋದನ್ನು ಲೇಖಕರು ಈ ಕೃತಿಯೊಳಗೆ ದಾಖಲಿಸ್ತಾರೆ. ಇನ್ನು ಇನ್ನೊಂದು ಭಾಗ ಇದೆ, ಯೋಗಿ ವಂದ್ಯ ಮಹಾತ್ಮ ಅಂತ. ಮಹಾತ್ಮ ಗಾಂಧೀಜಿಯವರಿಗೆ ಅವರಿಗಿಂತ ಅದ್ಭುತವಾದ ರೀತಿಯಲ್ಲಿ ಅಧ್ಯಾತ್ಮ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಅನೇಕ ಜನ ಬಂದು ಅವರಿಂದ ಮಾರ್ಗದರ್ಶನ ಪಡ್ಕೊಂಡು ಅವರು ಹಿತೋಪದೇಶಗಳನ್ನು ಕೇಳಿಕೊಂಡು ಹೋಗ್ತಾರೆ. ಅಂಥ ಗಳಿಗೆಯೊಳಗೆ ಪರಮಹಂಸ ಯೋಗಾನಂದರು ವಾರ್ಧಾ ಆಶ್ರಮದಲ್ಲಿ ಒಂದ್ಸಲ ಭೇಟಿಯಾಗ್ತಾರೆ. ಭೇಟಿಯಾದ ಗಳಿಗೆಯೊಳಗೆ ಊಟದ ಸಂದರ್ಭ ಊಟ ಬಡಿಸಿರ್ತಕ್ಕಂಥ ಗಳಿಗೆಯೊಳಗೆ ಚಪಾತಿ. ಈ ಸಂದರ್ಭದಲ್ಲಿ ಖ್ಯಾತ ವೈದ್ಯರು ಮತ್ತು ಸಾಹಿತಿಗಳಾದ ಡಾಕ್ಟರ್ ಎಸ್ಎಸ್ ಗುಬ್ಬಿ, ರಾಜು ತೆರವಾಳ್, ದೃಶ್ಯ ಬೆಳಕು ಸಾಂಸ್ಕೃತಿಕ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಪರಶುರಾಮ್ ಪಿ ಹಾಗೂ ಹಿರಿಯ ಪತ್ರಕರ್ತ ಡಾಕ್ಟರ್ ಪಿ ಎಂ ಮಣ್ಣೂರು ಇದ್ದರು. ಹುಬ್ಬಳ್ಳಿಯಲ್ಲಿ ಪ್ಲಾಸ್ಟಿಕ್ ಮುಕ್ತ ಅಭಿಯಾನವನ್ನು ದೇಶದ ಪ್ರಧಾನಿ ನರೇಂದ್ರ ಮೋದಿ ಕರೆಕೊಟ್ಟ ಹಿನ್ನೆಲೆಯಲ್ಲಿ ನಗರದ ಥೇರಾಪಂಥ ಮಹಿಳಾ ಮಂಡಳ ನಗರದ ಜನತೆಯಲ್ಲಿ ಪ್ಲಾಸ್ಟಿಕ್ ಮುಕ್ತ ಅಭಿಯಾನದ ಜನಜಾಗೃತ ಕಾರ್ಯಕ್ರಮವನ್ನು ಇಂದಿರಾ ಗಾಜಿನ ಮನೆಯಲ್ಲಿ ಹಮ್ಮಿಕೊಂಡಿದ್ರು. ಈ ವೇಳೆ ಪ್ಲಾಸ್ಟಿಕ್ನಿಂದ ಜನರ ಮೇಲೆ ಆಗುವ ಹಾನಿ, ಪ್ಲಾಸ್ಟಿಕ್ ಮುಕ್ತ ಮಹತ್ವ ಸಾರುವ ಪ್ಲಾಸ್ಟಿಕ್ ಎಂಬ ಮಾಯೆ ಕೊಲ್ಲುತ್ತಿದೆ, ಭೂತ ಎಂಬ ಹಾಡಿಗೆ ನೃತ್ಯ ನಾಟಕ ಪ್ರದರ್ಶನ ಮಾಡುವ ಮೂಲಕ ಪ್ಲಾಸ್ಟಿಕ್ ಮುಕ್ತದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡಿದರು. ಅಲ್ಲದೆ ಪ್ಲಾಸ್ಟಿಕ್ ಮುಕ್ತ ಅಭಿಯಾನವು ಜಾಗತಿಕ ಚಳುವಳಿಯಾಗಿದ್ದು ಈ ಪ್ಲಾಸ್ಟಿಕ್ ಮಾಲಿನ್ಯವನ್ನು ತಡೆಗಟ್ಟುವುದರಿಂದ ಲಕ್ಷಾಂತರ ಜನರಿಗೆ ಅನುಕೂಲವಾಗಲಿದೆ. ಅಲ್ಲದೆ ಪ್ರಕೃತಿಯು ಕೂಡ ಸುಂದರವಾಗಿ ಕಾಣಲಿದೆ. ಆದ್ದರಿಂದ ನಾವು ಸ್ವಚ್ಛವಾದ ನಗರಗಳನ್ನು ಮಾಡಬೇಕು. ಈ ನಿಟ್ಟಿನಲ್ಲಿ ಎಲ್ಲಾ ಜನರು ಪ್ಲಾಸ್ಟಿಕ್ ಮುಕ್ತ ಅಭಿಯಾನದಲ್ಲಿ ಭಾಗಿಯಾಗಬೇಕು ಹಾಗೂ ಪ್ಲಾಸ್ಟಿಕ್ ಉಪಯೋಗ ಮಾಡಬಾರದು ಎಂದು ಮನವಿ ಮಾಡಿದರು.
जैसे कि हमारे माननीय प्रधानमंत्री मोदी जी ने देश को आह्वान किया है कि हमारा भारत प्लास्टिक फ्री बने, तो इसी के अंतर्गत अखिल भारतीय तेरा पंथ महिला मंडल की लगभग जिससे 70,000 महिलाएं जुड़ी हुई हैं, उन्होंने प्लास्टिक फ्री वीक का आयोजन किया। और इसके अंतर्गत आज हुबली महिला मंडल एवं कन्या मंडल ने लोगों में अवेयरनेस लाने के लिए कुछ प्रोग्राम्स किए, जैसे आज ग्लास हाउस में नुक्कड़ शो किया गया, महिलाओं ने भी वहां पर अपनी प्रस्तुति दी, वहां पर बच्चों को या बड़ों को हमने सबको ये थैलियां वितरित की कि ताकि हम उन्हें यह संदेश दे सके कि हमें प्लास्टिक, सिंगल यूज प्लास्टिक यूज नहीं करना है। और प्रधानमंत्री मोदी जी ने स्वच्छ भारत अभियान के लिए अखिल भारतीय तेरा पंथ महिला मंडल को ब्रांड एम्बेसिडर चूज किया था, तो हम चाहते कि इस प्लास्टिक फ्री वीक अभियान के अंतर्गत हम पूरे देश में अवेयरनेस ला सके ताकि हमारा भारत प्लास्टिक फ्री भारत बन सके। ಕಣ್ಣ ಮುಚ್ಚಿಕೊಂಡು ನಾವು ಈ ತಪ್ಪನ್ನು ಸಹಿಸಿಕೊಂಡರೆ ನಮ್ಮ ನಾಳಿನ ಸಂತತಿಗಳು ಬಾಳಲು ಸ್ಥಳ ಎಲ್ಲಿ ಈ ಅಭಿಯಾನದಲ್ಲಿ ಮಹಿಳಾ ಮಂಡಳಿಯ ಅಧ್ಯಕ್ಷೆ ಪ್ರೇಮ ಮುತ್ತ, ವಿನೋದ್ ವೇದಮುತ್ತ, ಸಂತೋಷಿ, ಭಾಗ್ಯವತಿ, ಲೀಲಾ ಜೋಶಿ, ವಿಶಾಲ್ ಬೋರೆ ಹಾಗೂ ನೂರಾರು ವಿದ್ಯಾರ್ಥಿಗಳು ಭಾಗಿಯಾದರು. ಸತತವಾಗಿ ಸುರಿದ ಮಳೆಯಿಂದಾಗಿ ಉತ್ತರ ಕರ್ನಾಟಕದ ಬಹುತೇಕ ಕುಟುಂಬಗಳು ಬೀದಿಗೆ ಬಂದಿದ್ದು ಆದಷ್ಟು ಜನರು ತಮ್ಮ ಪ್ರಾಣ ಕಳೆದುಕೊಂಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ತಮ್ಮ ಪ್ರಾಣದ ಹಂಗು ತೊರೆದು ಛಾಯಾಗ್ರಾಹಕರು ಕರ್ತವ್ಯ ನಿರ್ವಹಿಸಿ ದೇಶಕ್ಕೆ ಪ್ರವಾಹದ ಪರಿಸ್ಥಿತಿ ಹಾಗೂ ಅಲ್ಲಿನ ಜನರ ಕಷ್ಟಗಳನ್ನು ತಮ್ಮ ಕ್ಯಾಮೆರಾಗಳಲ್ಲಿ ಸೆರೆ ಹಿಡಿದು ಸರ್ಕಾರಕ್ಕೆ ಹಾಗೂ ಸಾರ್ವಜನಿಕರ ಕಣ್ಣಿಗೆ ಕಟ್ಟಿಕೊಡುವ ಹಾಗೆ ತೋರಿಸಿದ್ದಾರೆ. ಅದು ಎಲ್ಲಿ ಅಂತೀರಾ? ಈ ಸುದ್ದಿ ನೋಡಿ. ಹೌದು, ಇಂದಿರಾ ಗಾಜಿನ ಮನೆಯಲ್ಲಿ ಪತ್ರಿಕಾ ಛಾಯಾಗ್ರಾಹಕರ ವತಿಯಿಂದ 2 ದಿನಗಳ ನೆರೆ ಛಾಯಾಚಿತ್ರ ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ. ಪ್ರದರ್ಶನದಲ್ಲಿ ಪ್ರತಿಯೊಂದು ಭಾವಚಿತ್ರಗಳು ನೆರೆ ಸಂತ್ರಸ್ತರಿಗೆ ಆದ ಅನಾಹುತದ ಬಗ್ಗೆ ಬಿಡಿ ಬಿಡಿಯಾಗಿ ಬಿಡಿಸಿಟ್ಟಿದ್ದವು. ನೀರಿನಲ್ಲಿ ಮುಳುಗಿ ಹೋಗಿರುವ ಕುಟುಂಬ, ತುತ್ತು ಅನ್ನಕ್ಕಾಗಿ ಅಂಗಲಾಚಿಸುವ ಚಿತ್ರ, ಮಳೆಯಲ್ಲಿ ಕೊಚ್ಚಿ ಹೋದ ಬೆಳೆಗಳು, ಮಕ್ಕಳ ಗೋಳಾಟ, ನೆರೆಯಿಂದ ಗ್ರಾಮಗಳು ಮುಳುಗಿರುವ ಚಿತ್ರ, ಹೀಗೆ ಅನೇಕ ಮಳೆಯಿಂದಾಗಿ ಕಣ್ಣೀರು ತರಿಸುತ್ತಿರುವಂತಹ ಚಿತ್ರಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿತ್ತು. ಇನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಭೇಟಿ ನೀಡಿ ಈ ನೆರೆ ಛಾಯಾಚಿತ್ರ ಪ್ರದರ್ಶನವನ್ನು ಉದ್ಘಾಟನೆ ಮಾಡಿದ್ದು, ಇವರು ಪ್ರದರ್ಶನದಲ್ಲಿ ಇಡಲಾಗಿರುವ ಛಾಯಾಚಿತ್ರಗಳನ್ನು ನೋಡಿ ಮಾತನಾಡಿದ ಅವರು, ಪ್ರವಾಹದ ವೇಳೆ ಸೆರೆ ಹಿಡಿದಿರುವಂತಹ ಈ ಛಾಯಾಚಿತ್ರಗಳ ಪ್ರವಾಹದ ಪರಿಸ್ಥಿತಿಯನ್ನ ಕಣ್ಣಿಗೆ ಕಟ್ಟುವ ಹಾಗೆ ಇವೆ. ಜನರು ಪ್ರವಾಹದ ಪರಿಸ್ಥಿತಿಯಲ್ಲಿ ಅನುಭವಿಸಿದ ಕಷ್ಟ ನೋವುಗಳನ್ನು ಈ ಛಾಯಾಚಿತ್ರಗಳನ್ನು ನೋಡಿದ್ರೆ ತಿಳಿಯುತ್ತದೆ. ಅವಳಿ ನಗರದ ಪ್ರತಿಯೊಬ್ಬರು ಈ ಛಾಯಾಚಿತ್ರ ಪ್ರದರ್ಶನಕ್ಕೆ ಭೇಟಿ ನೀಡಿ ಪ್ರದರ್ಶನದಲ್ಲಿ ಇಡಲಾಗಿರುವ ಛಾಯಾಚಿತ್ರಗಳನ್ನು ವೀಕ್ಷಿಸುವಂತೆ ತಿಳಿಸಿದ್ರು. ರೆಸ್ಕ್ಯೂ ಮಾಡ್ತಾ ಇರೋದು, ಮನೆ ಬಿದ್ದಿದ್ದು, ಈ ರೀತಿ ನೋಡಿದ್ರೆ ಒಂದು ಜನಕ್ಕೆ ಒಂದು ಕರುಣಾ ಜನಕ್ಕೂ ಅನಿಸ್ತಿತ್ತು. ಆಮೇಲೆ ಈ ರೀತಿ ಬಂದಾಗ ನಾವು ಯಾವ ರೀತಿ ಧೈರ್ಯದಿಂದ ಮುಂದೆ ಇದಾಗಬೇಕು ಅನ್ನೋದು, ಯಾಕಂದರೆ ಒಬ್ಬ ಫೋಟೋಗ್ರಾಫರ್ ಆ ರೀತಿ ತೆಗಿಬೇಕಂದ್ರೆ ಎಷ್ಟು ಕಷ್ಟಪಟ್ಟು ಹೋಗಿರ್ತಾನೆ. ಬಟ್ ಅವನು ಯಾವುದೇ ಜೀವದ ಹಂಗು ಎಲ್ಲ ತೊಡೆದೆಲ್ಲ ಹೋಗಿ ತೆಗೆದಿರ್ತಾರೆ, ಆದರೆ ಪತ್ರಿಕೆಯೊಳಗೆ ಒಂದ ಫೋಟೋ ಹಾಕಿಬಿಡ್ತಾರೆ. ಬಟ್ ನಾವು ಎಕ್ಸಿಬಿಷನ್ ಮಾಡೋ ಉದ್ದೇಶ ಆ ಪತ್ರಿಕೆ ಫೋಟೋಗ್ರಫಿಯಲ್ಲಿ ನೋಡಿದ್ರೆ ಅದು ಗೊತ್ತಾಕೈತೆ, ಅವ್ನ ಕಲಾಗೂ ಒಂದು ನಾವು ಒಂದು ಇದು ಕೊಡ್ಲಿ ಬರ್ತೈತೆ, ಅವ್ನು ಪ್ರೋತ್ಸಾಹ ಕೊಡ್ಲಿ ಬರ್ತೈತೆ. ಒಂದು ಆ ರೀತಿಯಲ್ಲಿ ನಾವು ಇಲ್ಲಿ ಮಾಡಿದ್ದೆವು, ಅಂದರೆ ಟಿ ವಿ ಒಳಗೆ ಬಂದು ಒಂದೊಂದು ಸಲ ಹೋಗ್ಬಿಡ್ತೇವೆ. ಬಟ್ ಇಲ್ಲಿ ನೋಡಿದಾಗ ಒಂದೊಂದು ಪಿಕ್ಚರ್ ಒಂದೊಂದು ಸ್ಟೋರಿ ಮಾಡ್ತಾರೆ, ಬಂದವರೆಲ್ಲ ಇದು ಮಾಡಿದ್ದು ಭಾಳ ಒಳ್ಳೆಯದಾಗೈತೆ. ಯಾಕಂದರೆ ಇಂಥವೆಲ್ಲ ನಾವು ಟಿ ವಿ ಒಳಗೆ ಬರ್ತೈತೆ ಹೋಗ್ತೈತೆ ನೋಡಿ, ಬಂದೆ ಒಂದು 10 ನಿಮಿಷ ನಿಂತು ನೋಡ್ತಾ ಇದ್ದಾರೆ ಯಾವ ರೀತಿ ಇದೆ, ಹೇಗಿದೆ, ಎಲ್ಲಿ ಮಟ್ಟ ನೀರು ಬಂದಿದೆ, ಏನು ಪರಿಸ್ಥಿತಿ ಆಗಿದೆ, ನಾಳೆ ನಮ್ಮ ಕಡೆನೂ ಬಂದರೆ ಯಾವ ರೀತಿ ಮಾಡೋ. ಇನ್ನು ನೆರೆ ಛಾಯಾಚಿತ್ರ ಪ್ರದರ್ಶನದಲ್ಲಿ ನೆರೆ ಪ್ರವಾಹ ಬಂದಾಗ ಜನರ ಸ್ಥಿತಿಗತಿಗಳು ಹೇಗೆ ಇತ್ತು, ನೆರೆ ಬಂದಾಗ ಜನರು ಯಾವ ಯಾವ ಸಮಸ್ಯೆಗಳನ್ನು ಅನುಭವಿಸಿದರು, ಒಟ್ಟಾರೆಯಾಗಿ ನೆರೆಯ ಪರಿಣಾಮ ಯಾವ ರೀತಿ ಇತ್ತು ಎಂಬುದನ್ನು ಜನರಿಗೆ ತಿಳಿಸುವ ಹಿನ್ನೆಲೆಯಲ್ಲಿ ಬೆಳಗಾವಿ, ಹಾವೇರಿ, ಗದಗ್, ಬಿಜಾಪುರ್, ಬಳ್ಳಾರಿ, ಬಾಗಲಕೋಟೆ ಸೇರಿದಂತೆ ಒಟ್ಟು 9 ಜಿಲ್ಲೆಗಳ 40ಕ್ಕೂ ಹೆಚ್ಚು ಜನ ಪತ್ರಿಕಾ ಛಾಯಾಗ್ರಾಹಕರು ಇತ್ತೀಚೆಗೆ ಸುರಿದ ಮಹಾಮಳೆಯಿಂದ ನೆರೆ ಪ್ರವಾಹಕ್ಕೊಳಗಾದ 9 ಜಿಲ್ಲೆಗೆ ಸಂಬಂಧಪಟ್ಟ ಅಪರೂಪದ 200 ಚಿತ್ರಗಳನ್ನು ಪ್ರದರ್ಶನದಲ್ಲಿದ್ದವು. ಪತ್ರಿಕಾ ಭಾಗದ ತಾವೆಲ್ಲರೂ ಕೂಡ ಪತ್ರಿಕೆಗಳನ್ನು ತೆಗೆದಾಗ ಓದೋದಕ್ಕಿಂತ ಮುಂಚೆ ಫೋಟೋ ನೋಡ್ತೀರಲ್ಲ, ಆ ಫೋಟೋದಲ್ಲೇ
ಕೋಶ ಅರ್ಥನ ಮಾಡಿ ಇತಿಹಾಸ ಎಲ್ಲವೂ ಕೂಡ ನಮ್ಗೆ ತಿಳಿತದೆ. ಅಂದ್ರೆ ಬಹಳ ಪ್ರಮುಖವಾದ ಪ್ರಯತ್ನ, ಅವರ ಒಂದು ಶಕ್ತಿ, ಅವರ ಒಂದು ಕಾರ್ಯ, ಅದರ ಬಗ್ಗೆ ಸ್ಪಂದಿಸುವಂತದ್ದಾಗ್ಲಿ, ಶ್ಲಾಘನೆ ಮಾಡುವಂತದ್ದಾಗ್ಲಿ, ಅವರಿಗೆ ಸ್ಫೂರ್ತವಾಗಿ ಮಾಡಬೇಕು, ಅವರಿಗೆ ಪ್ರೋತ್ಸಾಹಿಸಬೇಕು ಅನ್ನೋದನ್ನ ಕೂಡ ಹೇಳಿ ಬಹಳ ಒಳ್ಳೆಯ ಕಾರ್ಯಕ್ರಮ ಮಾಡಿದ್ರಿ. ಯಾವತ್ತೂ ನಿಮ್ಮ ಜೊತೆಗಿದ್ದೀವಿ, ನಿಮ್ಮ ಯಾವುದೇ ಮಾಡ್ತೀವಿ ಅನ್ನೋದನ್ನ ಕೂಡ ಹೇಳಿ ನನಗೆ ವ್ಯಕ್ತಿ ಎಷ್ಟೇ ಎತ್ತರಕ್ಕೆ ಬೆಳೆದರೂ ಕೂಡ ತುಂಬಾ ಸರಳವಾಗಿರಬೇಕು, ಸರಳ ಜೀವನವನ್ನ ಸಾಗಿಸಿ ಇತರರಿಗೆ ಮಾದರಿಯಾಗಿರಬೇಕು ಎನ್ನುವಂತ ಹೃದಯ ವೈಶಾಲಿಗೆ ಪಾತ್ರರಾಗಿರುವಂತಹ ನಮ್ಮ ಜನ ನಾಯಕರು, ಈ ಭಾಗದ ನಾಯಕರು, ಕೇಂದ್ರದ ಮಂತ್ರಿಗಳು ಮಾನ್ಯಶ್ರೀ ಶಾಸಕ ಜಮೀರ್ ಅಹಮದ್ ಖಾನ್ ಅವರಿಗೆ ಲಘು ಹೃದಯಾಘಾತವಾಗಿದ್ದು ಅವರನ್ನ ತಕ್ಷಣ ಚಿಕಿತ್ಸೆಗಾಗಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಕಳೆದ ರಾತ್ರಿ ಅವರಿಗೆ ಎದೆನೋವು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಕುಟುಂಬದ ಸದಸ್ಯರು ಆತಂಕಗೊಂಡು ಅವರನ್ನ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಕರೆದೊಯ್ದರು. ಆಗ ಅವರಿಗೆ ಲಘು ಹೃದಯಾಘಾತವಾಗಿರುವುದು ತಿಳಿದು ಬಂದಿದೆ. ಆತಂಕ ಪಡುವ ಅಗತ್ಯವಿಲ್ಲ ಎಂದು ವೈದ್ಯರು ತಿಳಿಸಿದ್ದು, ಇನ್ನು 2-3 ದಿನಗಳು ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಲಿದ್ದಾರೆ ಎಂದು ಕುಟುಂಬದ ಮೂಲಗಳು ತಿಳಿಸಿವೆ. ಸದ್ಯ ವೈದ್ಯರು ಸ್ಟೆಂಟ್ ಅಳವಡಿಕೆ ಮಾಡಿದ್ದಾರೆ. ಅವರ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬಂದಿದ್ದು ನಾಳೆ ಡಿಸ್ಚಾರ್ಜ್ ಆಗುವ ಸಾಧ್ಯತೆ ಇದೆ. ಕಲಬುರಗಿ ಜಿಲ್ಲೆಯ ಚುಂಚೋಳಿ ಪಟ್ಟಣದ ತಾಲೂಕಾ ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕಾ ಪಂಚಾಯತ್ ಅಧ್ಯಕ್ಷೆ ರೇಣುಕಾ ಚೌಹಾಣ್ ನೇತೃತ್ವದಲ್ಲಿ ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿ ಅಧ್ಯಕ್ಷರನ್ನಾಗಿ ಕೊಂಚವರಂ ತಾಲೂಕಾ ಪಂಚಾಯತ್ ಸದಸ್ಯ ಚಿರಂಜೀವಿ ಅವರನ್ನು ನೇಮಕ ಮಾಡಲಾಯಿತು. ಎಸ್ ದತ್ತಾತ್ರೇಯ ಕುಲಕರ್ಣಿ, ಉಮಲಿಬಾಯಿ, ಹನುಮಂತ ರಾಜಗೀರ, ವೆಂಕಟರೆಡ್ಡಿ, ಅಂಜನಾದೇವಿ ಇವರನ್ನ ಸದಸ್ಯರನ್ನಾಗಿ ನೇಮಿಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕಾ ಪಂಚಾಯತ್ ಅಧ್ಯಕ್ಷೆ ರೇಣುಕಾ ಚೌಹಾಣ್, ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಅನಿಲ್ ಕುಮಾರ್ ರಾಠೋಡ್, ಯೋಜನಾಧಿಕಾರಿ ಶಂಕರ್ ರಾಠೋಡ್, ಉಪಾಧ್ಯಕ್ಷ ರುದ್ರಶೆಟ್ಟಿ ಪಡಿಶೆಟ್ಟಿ, ಪ್ರೇಮ್ ಸಿಂಗ್ ಜಾಧವ್, ರಾಮರಾವ್ ರಾಠೋಡ್, ನಿರ್ಮಲಾ ಬೆಸ್ತ, ವಿಜಯ್ ಕುಮಾರ್, ಬಸವಣ್ಣಪ್ಪ ಕಡ್ಡಳ್ಳಿ, ಅಮರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ದೀಪಾವಳಿ ವೇಳೆ ಯಾವುದೇ ರೀತಿಯ ಉಗ್ರ ದುಷ್ಕೃತ್ಯಗಳು ಸೇರಿ ಅಹಿತಕರ ಘಟನೆ ನಡೆಯದಂತೆ ಎಚ್ಚರಿಕೆ ವಹಿಸಿ ಎಂದು ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಹೌದು, ಶನಿವಾರ ಬೆಂಗಳೂರಿನ ಗೃಹ ಕಚೇರಿ ಕೃಷ್ಣಾದಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅಧ್ಯಕ್ಷತೆಯಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳ ಸಭೆ ನಡೆಯಿತು. ಪೊಲೀಸ್ ಮಹಾನಿರ್ದೇಶಕಿ ನೀಲಮಣಿ ಎನ್ ರಾಜು ಮತ್ತು ಬೆಂಗಳೂರು ಪೊಲೀಸ್ ಆಯುಕ್ತ ಭಾಸ್ಕರ್ ರಾವ್ ಜೊತೆ ರಾಜ್ಯದ ಕಾನೂನು ಸುವ್ಯವಸ್ಥೆ, ಅಪರಾಧ ಪ್ರಕರಣಕ್ಕೆ ಕಡಿವಾಣ, ರೌಡಿಸಂ ಹಾವಳಿಗೆ ಬ್ರೇಕ್ ಹಾಕುವುದು ಸೇರಿದಂತೆ ಹಲವು ವಿಷಯಗಳ ಕುರಿತು ಚರ್ಚೆ ನಡೆಸಲಾಯಿತು. ವಿಶೇಷವಾಗಿ ಬಾಂಗ್ಲಾ ವಲಸಿಗರ ಅಕ್ರಮ ವಾಸ್ತವ್ಯ, ಭಯೋತ್ಪಾದನಾ ಚಟುವಟಿಕೆ ಕುರಿತು ಗಂಭೀರ ಚರ್ಚೆ ನಡೆಯಿತು. ಅಕ್ರಮವಾಗಿ ನೆಲೆಸಿರುವ ಬಾಂಗ್ಲಾ ನಿವಾಸಿಗಳ ಗಡಿಪಾರು, ಉಗ್ರ ಚಟುವಟಿಕೆ ನಡೆಯದಂತೆ ಮುನ್ನೆಚ್ಚರಿಕೆ ವಹಿಸಬೇಕು ಹಾಗೂ ನಾಡಿನೆಲ್ಲೆಡೆ ಬೆಳಕಿನ ಹಬ್ಬದ ಸಂಭ್ರಮ ಮನೆ ಮಾಡಿದ್ದು, ದೀಪಾವಳಿ ಹಬ್ಬದ ವೇಳೆ ಅಹಿತಕರ ಘಟನೆ ನಡೆಯದಂತೆ ಬೆಂಗಳೂರು ಹಾಗೂ ರಾಜ್ಯದ ಇತರ ಭಾಗದಲ್ಲಿ ನೋಡಿಕೊಳ್ಳುವಂತೆ ನೀಲಮಣಿ ರಾಜು ಹಾಗೂ ಭಾಸ್ಕರ್ ರಾವ್ಗೆ ಸಿಎಂ ಸೂಚನೆ ನೀಡಿದ್ರು. ಉಗ್ರರು ಬೆಂಗಳೂರಿಗೆ ಬಂದಿರುವ ಸಾಧ್ಯತೆ ಇದೆ ಎನ್ನುವ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಕಟ್ಟೆಚ್ಚರದಿಂದ ಇರುವಂತೆ ಸಿಎಂ ನಿರ್ದೇಶನ ನೀಡಿದ್ದಾರೆ. ಸಿದ್ದರಾಮಯ್ಯ ಅವರು ಇತಿಹಾಸದ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳಲಿ ಎಂದು ಸಚಿವ ಜಗದೀಶ್ ಶೆಟ್ಟರ್ ಸಿಡಿಮಿಡಿಗೊಂಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿ, ಸಿದ್ದರಾಮಯ್ಯನವರು ಇತಿಹಾಸವನ್ನ ತಿಳಿದುಕೊಳ್ಳದೆ ಅವರು ಬೇಜವಾಬ್ದಾರಿ ಹೇಳಿಕೆ ನೀಡುವುದು ಸರಿಯಲ್ಲ, ಇದು ಅವರ ವ್ಯಕ್ತಿತ್ವ ಹಾಗೂ ಕೀಳು ಮಟ್ಟದ ಸಂಸ್ಕೃತಿಯನ್ನ ತೋರಿಸುತ್ತದೆ ಎಂದರು. ಒಂದು ಬೇಜವಾಬ್ದಾರಿ ಹೇಳಿಕೊಡುವಂಥದ್ದು ಸಿದ್ದರಾಮಯ್ಯ ಅಂತ ಒಬ್ಬ ವ್ಯಕ್ತಿಗೆ ಸರಿಯಾದದ್ದಲ್ಲ ಅಂತ ಹೇಳಿ ನಾಗರಿಕರು. ಉಮೇಶ್ ಕತ್ತಿ ಮಹಾರಾಷ್ಟ್ರದ 3 ಜಿಲ್ಲೆಗಳನ್ನು ಸೇರಿಕೊಂಡು ಉತ್ತರ ಕರ್ನಾಟಕ ಪ್ರತ್ಯೇಕ ಮಾಡಿದ್ರು. ಅಸಮಾಧಾನ ಇವಿಷ್ಟು ಈವರೆಗಿನ ಸುದ್ದಿಗಳು.